ಭಾರತ ವೈಜ್ಞಾನಿಕ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡಲಾರಂಭಿಸಿದ್ದು ಇದೀಗ ಚಂದ್ರಯಾನ 3 ಹಾಗೂ ಆದಿತ್ಯ L1 ನಂತರ ಮಹತ್ವಾಕಾಂಕ್ಷೆಯ ಯೋಜನೆಗೆ ಮುಂದಾಗಿದೆ. ಈಗಾಗಲೇ ಈ ಯೋಜನೆಗೆ ಸಂಸತ್ತು ಹಸಿರು ನಿಶಾನೆಯನ್ನು ನೀಡಿದ್ದು ಈ ಯೋಜನೆಯ ಹೆಸರೇ LIGO. ಏನಿದು LIGO ಅಂತ ನೋಡೋದಾದ್ರೆ ಲಿಗೊ ಅಂದ್ರೆ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಆಬ್ಸರ್ವೇಟರಿ. ಭಾರತವು ವಿಶ್ವದಾದ್ಯಂತ ನೆಟ್ವರ್ಕ್ನ ಭಾಗವಾಗಿ ಭಾರತದಲ್ಲಿ ನೆಲೆಗೊಂಡಿರುವಂತಹ ಯೋಜಿತ ಸುಧಾರಿತ ಗುರುತ್ವ ತರಂಗ ವೀಕ್ಷಣಾಲಯವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇದರ ಪರಿಕಲ್ಪನೆಯ ಪ್ರಸ್ತಾಪವು ಈಗ ಭಾರತ ಮತ್ತು ಅಮೆರಿಕದಲ್ಲಿ ಸಕ್ರಿಯವಾಗಿದ್ದು ಸರ್ಕಾರಗಳ ಪರಿಗಣನೆಯಲ್ಲಿ ಇದೆ. ಭಾರತೀಯ ಸಂಶೋಧನಾ ಸಂಸ್ಥೆಗಳ ಒಕ್ಕೂಟ ಮತ್ತು ಅಮೆರಿಕದ LIGO ಪ್ರಯೋಗಾಲಯ ಮತ್ತು ಅದರ ಅಂತಾರಾಷ್ಟ್ರೀಯ ಪಾಲುದಾರರ ನಡುವಿನ ಸಹಯೋಗದ ಯೋಜನೆಯಾಗಿ ಲಿಗೊ ಇಂಡಿಯಾವನ್ನು ರೂಪಿಸಲಾಗಿದೆ. ಲಿಗೊ ಇಂಡಿಯಾ ಫೆಬ್ರವರಿ 2016ರಲ್ಲಿ ಭಾರತ ಸರ್ಕಾರದ ತಾತ್ವಿಕ ಅನುಮೋದನೆಯನ್ನು ಪಡೆಯಿತು. ಅಂದಿನಿಂದ ಯೋಜನೆಯು ಸ್ಥಳವನ್ನು ಆಯ್ಕೆ ಮಾಡುವ ಮತ್ತು ಸ್ವಾಧೀನಪಡಿಸಿಕೊಳ್ಳುವ ಮತ್ತು ವೀಕ್ಷಣಾಲಯವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಹಲವಾರು ಮೈಲಿಗಲ್ಲುಗಳನ್ನು ಸಾಧಿಸಿದೆ. ಇನ್ನು ಲಿಗೊ ಇಂಡಿಯಾ ಯೋಜನೆಯನ್ನು ಭಾರತ ಸರ್ಕಾರದ ಪರಮಾಣು ಶಕ್ತಿ ಇಲಾಖೆ DAE ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ DAST, ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ NSF ಮತ್ತು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಶೋಧನಾ ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಒಡಂಬಡಿಕೆಯೊಂದಿಗೆ ನಿರ್ಮಿಸಲಿದೆ. ಈ ಯೋಜನೆಯನ್ನು 4 ಸಂಸ್ಥೆಗಳು ಮುನ್ನಡೆಸ್ತಾ ಇವೆ. ಲಿಗೊ ಏನು ಮಾಡುತ್ತೆ ಹಾಗಾದರೆ? ಬಾಹ್ಯಾಕಾಶವನ್ನು ಗಮನಿಸಲು ಬೆಳಕನ್ನೇ ಇಂದಿಗೂ ಅವಲಂಬಿಸಬೇಕಾಗ್ತದೆ. ಆದರೆ ಬೆಳಕಿಗೂ ವೇಗದ ಮಿತಿ ಇದೆ. ಅದಕ್ಕೂ ಹೆಚ್ಚಿನ ವೇಗದಲ್ಲಿ ಬೆಳಕು ಸಂಚರಿಸಲಾರದು. ಆದರೆ ಗುರುತ್ವಾಕರ್ಷಣ ತರಂಗಗಳು ಹಾಗಲ್ಲ, ಅವು ಬೆಳಕಿಗಿಂತಲೂ ವೇಗವಾಗಿ ಸಂಚರಿಸುತ್ತವೆ. ಅವುಗಳ ಮೂಲಕ ಬಾಹ್ಯಾಕಾಶ ಯಾವ ಭಾಗದಲ್ಲಿ ಏನಾಗ್ತಾ ಇದೆ ಎನ್ನುವುದನ್ನು ತಿಳಿಯಬಹುದಾಗಿದೆ. ಅದಕ್ಕಾಗಿ ತಂತ್ರಜ್ಞಾನದ ಅಭಿವೃದ್ಧಿಯ ಭಾಗವಾಗಿ ಲಿಗೊ ಕಾರ್ಯನಿರ್ವಹಿಸಲಿದೆ. ಲಿಗೊ ಯೋಜನೆಯಲ್ಲಿ 4 ಕಿಲೋಮೀಟರ್ ಉದ್ದದ 2 ಲಂಬಕೋನದ ಟನಲ್ಗಳನ್ನು ನಿರ್ಮಿಸಲಾಗ್ತದೆ. ಅವುಗಳ ಮೂಲಕ ಬೆಳಕನ್ನು ಹಾಯಿಸಿ ಗುರುತ್ವಾಕರ್ಷಣ ತರಂಗಗಳನ್ನು ಪತ್ತೆ ಹಚ್ಚುವುದು ಗುರಿಯಾಗಿರಲಿದೆ. ಇದನ್ನು ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಲಿಗೊ ಯೋಜನೆಯ ಮೂಲಕ ಭಾರತ ಅನೇಕ ಲಾಭಗಳನ್ನು ಪಡೆಯಲು ಉದ್ದೇಶಿಸಿದೆ. ಈ ಯೋಜನೆಯ ಮೂಲಕ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಯೋಗಗಳ ಮೂಲಕ ಭಾರತ ಜಗತ್ತಿನಾದ್ಯಂತ ತನ್ನದೇ ಆದ ಛಾಪು ಮೂಡಿಸಬಹುದಾಗಿದೆ. ಈ ಯೋಜನೆಯ ಮೂಲಕ ಅನೇಕ ರೀತಿಯ ನೂತನ ತಂತ್ರಜ್ಞಾನಗಳನ್ನು ಭಾರತ ಸುಲಭವಾಗಿ ತನ್ನದಾಗಿಸಿಕೊಳ್ಳಲಿದೆ.